ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ಏನೈಟ್ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನನ್ಗೂ ಫ್ರೀ ನನಗೂ ಫ್ರೀ ಎಲ್ಲರಿಗೂ ಫ್ರೀ 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 ಅಂತ ಮನ ಸಿದ್ದರಾಮಯ್ಯ ಸರ್ಕಾರ ಅವರು ಹೇಳಿ ಯೋಜನೆಗಳ ಕೊಟ್ಟಿದ್ರು ಅದೇ ರೀತಿಯಲ್ಲಿ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ 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 ಫೀಸ್ ಪೇಮೆಂಟ್ ನ ಸರ್ಕಾರ ಕೂಡ ಮಾಡುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಅದು ಪೇಪರ್ ಅಲ್ಲಿ ಕೂಡ ಬಂದಿದೆ ಮಾಹಿತಿನ ತಿಳಿಸ್ಕೊಡ್ತೀವಿ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಬಹುದು ಎಲ್ಲ ಎಸ್ ಸಿ ವಿದ್ಯಾರ್ಥಿಗಳಿಗೆ ಉಚಿತ ವೃತ್ತಿ ಶಿಕ್ಷಣ ಎಲ್ಲ ಎಸ್ ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಒಂದು ರೂಪಾಯಿ ಫೀಸು ಕಟ್ಟ ಅವಶ್ಯಕತೆ ಇಲ್ಲ ಅಗತ್ಯತೆ ಕೂಡ ಇಲ್ಲ ಸರ್ಕಾರವೇ ಅದನ್ನ ಕಟ್ಟುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆಲ್ರೆಡಿ ಸಿದ್ದರಾಮಯ್ಯ ಸರ್ಕಾರ ಅವರು ಹೇಳಿದ್ರು ಅದನ್ನ ಘೋಷಣೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಶುಲ್ಕ ಬರೆಸುವ ಹೊಣೆ ಕೊಟ್ಟಿದ್ದಾರೆ ಅಫ್ಕೋರ್ಸ್ ಪರಿಶಿಷ್ಟ ಜಾತಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹೋಗೋದಕ್ಕೆ ಅವರಿಗೆ ವೈದ್ಯಕೀಯ ಮೆಡಿಕಲ್ ಇಂಜಿನಿಯರಿಂಗು ಬಿಇಡ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳು ಯಾವೆಲ್ಲ ಬರ್ತವೆ ಜಾಬ್ ವಾರಂಟೆಡ್ ವೃತ್ತಿಪರ ಕೋರ್ಸ್ಗಳು ಬರ್ತವೆ ಅದಕ್ಕೆ ಸರ್ಕಾರವೇ ಉಚಿತ ಫೀಸ್ ಅನ್ನು ಕೂಡ ಕೊಡ್ತಾ ಇದೆ ಅಂದರೆ ಶಿಕ್ಷಣ ಉಚಿತ ಇರುತ್ತೆ ಇರೋ ಬರೋ ಫೀಸ್ ಎಲ್ಲ ಸರ್ಕಾರವೇ ಕೊಡುತ್ತೆ ನೀವು ಒಂದು ರೂಪಾಯಿ ಕೊಡ ಕೊಡುವ ಅಗತ್ಯತೆ ಇಲ್ಲ ಓನ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಬೇರೆಯವರಿಗೆ ಸಿಗೋದಿಲ್ಲ ಇದು ಹೇಗೆ ಅಂದ್ರೆ ಕೆ ಎ ಕಮೆಂಟ್ಗೆ ಮೂಲಕ ಪ್ರವೇಶ ಇನ್ನೂ ಸುಗಮ ಆಗಿರುತ್ತೆ ಕೆ ಕೇ ಕಮೆಂಟ್ಗೆ ಯಾವುದೇ ರೀತಿ ಮುಖಾಂತರ ಯಾವುದೇ ರೀತಿ ಮುಖಾಂತರ ನೀವು ಪ್ರವೇಶ ಪಡೆಯ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಸರ್ಕಾರವೇ ಭರಿಸ್ತಾ ಇದೆ ಅಂತ ಹೇಳಿ ಆದೇಶ ಕೂಡ ಮಾಡಿದ್ದಾರೆ ಅಂದ್ರೆ ನೀವು ಮ್ಯಾನೇಜ್ಮೆಂಟ್ ಕೂಡದಲ್ಲಿ ಹೋದರೆ ನಿಮ್ಗೆ ಕೊಡೋದಿಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕೌನ್ಸಿಲಿಂಗ್ ಪ್ರಕಾರ ಹೋದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಫೀಸ್ ಅವರೇ ಪೇಮೆಂಟ್ ಮಾಡ್ತಾರೆ ಅಂದರೆ ಎಷ್ಟು ಪೇಮೆಂಟ್ ಮಾಡ್ತಾರೆ ರೂಲ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇಲ್ಲಿ ಲೀಸ್ಟ್ನ ಬಿಟ್ಟಿದ್ದಾರೆ ಗಮನಿಸ್ಬೋದು ಇಂಜಿನಿಯರಿಂಗ್ ಆಗಿದ್ರೆ ಸರ್ಕಾರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಗಿದ್ರೆ ನಲವತ್ತೆರಡು ಸಾವಿರ ಪೇ ಮಾಡ್ತಾರೆ ಇಯರ್ಲಿ ಇನ್ ಕೇಸ್ ಇಂಜಿನಿಯರಿಂಗ್ ನೀವು ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇದ್ದರೆ ಅಲ್ಲಿ ಕೋಟ ಒನ್ ಕೋಟಾ ಟು ಬರುತ್ತೆ ಪ್ರೈವೇಟ್ ಕಾಲೇಜಲ್ಲಿ ಟೈಪ್ ಒನ್ ಟೈಪ್ ಟು ಬರುತ್ತೆ ಎಪ್ಪತ್ತಾರು ಸಾವಿರ ಒಂದು ಎಂಬತ್ನಾಲ್ಕು ಸಾವಿರ ಒಂದು ಪೇಮೆಂಟ್ ಮಾಡ್ತಾ ಇದ್ದಾರೆ ಸರ್ಕಾರಿ ಕೋಟ ಆದರೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಅಂತ ಇದ್ರೆ ಇದು ಒಂದು ಕಾಮೆಂಟ್ ಕೇ ಬರ್ತದೆ ಕೇ ಕೋಟ ಬಂದ್ಬಿಟ್ಟು ಎರಡು ಲಕ್ಷದ ಅರವತ್ತೊಂದು ಸಾವಿರ ಬರುತ್ತೆ ಗ್ಯಾಪ್ ನೋಡ್ಕೊಳ್ಳಿ ಮತ್ತೆ ವೈದ್ಯಕೀಯ ಸೀಟು ಒಂದು ಮೆಡಿಕಲ್ ನೀವು ಓದ್ತಾ ಇದ್ದರೆ ಸರ್ಕಾರವೇ ಸರ್ಕಾರಿ ಕಾಲೇಜುಗಳೆಲ್ಲ ಐವತ್ತು ಸಾವಿರ ಸರ್ಕಾರನೇ ಪೇ ಮಾಡುತ್ತೆ ಇಯರ್ಲಿ ಖಾಸಗಿ ಕಾಲೇಜುಗಳೇ ಒಂದು ಲಕ್ಷದ ನಲ್ವತ್ತು ಸಾವಿರ ಸರ್ಕಾರನೇ ಪೇ ಮಾಡುತ್ತೆ ಸರ್ಕಾರಿ ಕೋಟ ಖಾಸಗಿ ಕೋಟ ಸಪರೇಟ್ ಕೋಟಗಳಿರ್ತಾವೆ ಅದರಲ್ಲೂ ಕೂಡ ಸರ್ಕಾರವೇ ಪೇಮೆಂಟ್ ಮಾಡುತ್ತೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಎಷ್ಟಿದೆ ಅದನ್ನು ಅಥವಾ ಖಾಸಗಿ ಕೋಟದಲ್ಲಿ ಹನ್ನೊಂದು ಲಕ್ಷ ಏನಿದೆ ಅದನ್ನು ಕೂಡ ಸರ್ಕಾರವೇ ಪೇಮೆಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸಂಬಂಧಪಟ್ಟ ಕೋರ್ಸ್ಗಳಿಗೆ ಯೂನಿವರ್ಸಿಟಿಗಳು ಇಲಾಖೆಗಳು ಹೊರಡಿಸಿರುವ ಆದೇಶದಲ್ಲಿ ನಿಗದಿಯಾದ ಶುಲ್ಕ ಅಥವಾ ಕೆಇಎ ಅಧಿಸೂಚನೆ ಪ್ರಕಾರ ಕಾಲೇಜುವಾರು ನಿಗದಿಪಡಿಸಿದ ಶುಲ್ಕದಲ್ಲಿ ಯಾವುದೇ ಕಡಿಮೆಯೋ ಆ ಶುಲ್ಕವನ್ನು ಮಂಜೂರು ಮಾಡಲಾಗ್ತದೆ ಖಾಸಗಿ ಡೀಮ್ಸ್ ಯೂನಿವರ್ಸಿಟಿಗಳಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಖಾಸಗಿ ಕೋಡದೆ ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಸರ್ಕಾರವು ನಿಗದಿಪಡಿಸಿದ ಶುಲ್ಕವನ್ನು ಬರೆಸುತ್ತದೆ ಇಲ್ಲಿ ನಿಗದಿಪಡಿಸಿದ ಶುಲ್ಕವನ್ನು ಕೂಡ ಸರ್ಕಾರವೇ ಅದನ್ನ ಘೋಷಣೆ ಮಾಡುತ್ತೆ ಸೇಮ್ ನೀವು ಸೀಟಿ ಇದ್ರೆ ಕೂಡ ಸೇಮ್ ಸರ್ಕಾರವೇ ನಿಮಗೆ ಸೀಟ್ದು ಸರ್ಕಾರವೇ ಪೇಮೆಂಟ್ ಮಾಡುತ್ತೆ ಎಷ್ಟು ಪೇಮೆಂಟ್ ಮಾಡಿದ್ರೆ ನಿಮಗೆ ಲೀಸ್ಟ್ ನ ಬಿಟ್ಟಿದ್ರೆ ನಿಮ್ಗೆ ಗಮನಿಸ್ಬೋದು ಅದರಲ್ಲಿ ನಿಮ್ಮ ನಿಗ ನಿಗದಿತ ಶುಲ್ಕ ನಿಗದಿತ ಶುಲ್ಕ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನೀವು ಎಷ್ಟು ಅಂತ ನಿಗದಿತ ಆಗುತ್ತೆ ಅಷ್ಟು ಮಾತ್ರ ಕಟ್ತಾರೆ ಆಗಿ ನಿಮ್ಮ ಕಾಲೇಜ್ ಫೀಸಸ್ ಎಲ್ಲ ಕಟ್ಟೋದಿಲ್ಲ ಏನು ಗೌರ್ಮೆಂಟ್ ಫೀಸ್ ಸಿ ಟಿ ಫೀಸ್ ಏನಿರುತ್ತೆ ಅದನ್ನು ಫುಲ್ ಪೇಮೆಂಟ್ ಮಾಡ್ತಾರೆ ಅಂದರೆ ನಿಮಗೆ ಅಗತ್ಯತೆ ಇಲ್ಲ ನಿಮಗೆ ಬರೀ ನೀವು ಕಾಲೇಜ್ ಫೀಸ್ಗಳಾಗಿರ್ಬೋದು ಅಥವಾ ಎಕ್ಸಾಮ್ ಫೀಸಸ್ಗಳು ಎಕ್ಸ್ಟ್ರಾ ಫೀಸಸ್ಗಳನ್ನ ಮಾತ್ರ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಮೈನ್ ಫೀಸ್ ಏನಿದೆ ಅದನ್ನು ಫುಲ್ ಅವರೇ ಪೇಮೆಂಟ್ ಮಾಡ್ತಾರೆ ಒಂದು ರೂಪಾಯಿ ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಎಷ್ಟು ಸಿಗುತ್ತೆ ಅಂದರೆ ಎಕ್ಸಾಮ್ ಫೀಸು ಕಾಲೇಜ್ ಫೀಸು ಒಂದು ಟೆನ್ ಟು ಟ್ವೆಂಟಿ ತೌಸಂಡ್ ಬೀಳ್ಬೋದು ಅಷ್ಟೇ ಹತ್ತರಿಂದ ಇಪ್ಪತ್ತು ಸಾವಿರ ನಿಮಗೆ ಬೀಳಬಹುದು ಅದನ್ನ ನೀವೇ ಕಟ್ಕೋಬೇಕಾಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಹೋದ್ರೆ ಬಿದ್ರೆ ಅದನ್ನ ನೀವೇ ಕಟ್ಟಬೇಕಾಗುತ್ತೆ ಎಲ್ಲಾ ಸರ್ಕಾರನೇ ಪೇಮೆಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಎಕ್ಸ್ಟ್ರಾ ನೀವು ಕಟ್ಟಬೇಕಾಗುತ್ತೆ ಎಕ್ಸ್ಟ್ರಾ ಫೀಸಸ್ ಅಂದ್ರೆ ಏನ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಮೇನ್ ಫೀಸ್ ಗಳು ಎಷ್ಟೊಂದು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಅಲ್ಲಿ ಖಾಸಗಿ ಕಾಲೇಜ್ಗಳಲ್ಲಿ ಎಷ್ಟು ಫೀಸ್ ಸರ್ಕಾರಿ ಹೇಗೆ ಕಮೆಂಟ್ ಪೇಮೆಂಟ್ ಮಾಡ್ತೀವಿ ಅಂತ ನೀವು ನಂಬಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಪೇಮೆಂಟ್ ಮಾಡ್ತಾರೆ ಓಕೆ ಬಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ಅಂದರೆ ಖಾಸಗಿ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕೋಟದಲ್ಲಿದ್ದರೂ ಕೂಡ ಇವರೇ ಪೇಮೆಂಟ್ ಮಾಡ್ತಾರಂತೆ ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಪ್ರೈವೇಟ್ ಕೋಟದಲ್ಲಿ ನೀವು ಅಡ್ಮಿಷನ್ ಆಗಿದ್ರು ಕೂಡ ಸರ್ಕಾರವೇ ಪೇಮೆಂಟ್ ಮಾಡುತ್ತೆ ಅಂತ ಹೇಳಿದರೆ ನಿಗಾದಿತ ಶುಲ್ಕ ನಿಗದಿತ ಶುಲ್ಕ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಇದೆಲ್ಲ ಓಕೆ ಬಟ್ ಖಾಸಗಿ ಕಾಲೇಜು ಖಾಸಗಿ ಕೋಟ ಮೆಡಿಕಲ್ ಖಾಸಗಿ ಕೋಟ ಬಂದ್ಬಿಟ್ಟು ಹನ್ನೊಂದು ಲಕ್ಷ ಫೀಸ್ ಇದೆ ಇದನ್ನು ಕೂಡ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಹ ಗೊತ್ತಿಲ್ಲ ಸರ್ಕಾರದ ಎಷ್ಟು ದುಡ್ಡು ಇದೆಂತ ಗೊತ್ತಿಲ್ಲ ಬಟ್ ಹೇಳಿದ್ದಾರೆ ಸರ್ಕಾರ ಸುಮ್ ಸುಮ್ಮನೆ ಹೇಳೋದಿಲ್ಲ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಹೇಳಿತ್ತು ಈ ರೀತಿ ನಾವು ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಅದನ್ನ ಕೊಡ್ತಾರೆ ಇದು ಯಾವ ರೂಪದಲ್ಲಿ ಕೊಡ್ತಾರೋ ಗೊತ್ತಿಲ್ಲ